ನಿಮ್ಮಷ್ಟೇ ನನಗೆ ಕೇರ್ ಮಾಡ್ತಾ ನಾಯಿ. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಬರ್ತಿದೆ ಅಂತ, ಆದರೆ ನನ್ನ ಹೃದಯದ ಮಾತು ನಿಮ್ಮ ಹತ್ರ ಹೇಳ್ಕೊಳ್ಬೇಕಲ್ವಾ? ನನ್ನ ಆಸೆ ಕನಸುಗಳನ್ನ ನೀವೇ ಈಡೇರಿಸ್ಬೇಕಲ್ವಾ? ನನ್ನ ಗುರು ಮದುವೆ ನೋಡೋದು ನಿಮ್ಮ ಕೊನೆ ಆಸೆ ಅಂತ ಹೇಳಿದ್ರಿ, ಆದರೆ ಅದಾಗೋದಿಲ್ಲ ಅಯ್ಯ. ನನಗೆ ಗುರುನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಯ್ಯ. ನನ್ನ ಮದುವೆ ಅಂತ ಆದರೆ ಅದು ಯುವರಾಜನೇ. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಬರ್ತಿದೆ ಅಲ್ವಾ? ಯುವರಾಜ್ ಒಬ್ಬ ಡ್ರೈವರ್, ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಿದ್ದಾನೆ, ಅಂಥವನ್ನ ಮದುವೆ ಆಗ್ತೀಯ ಅಂತ ನೀವು ಕೇಳ್ತೀರಾ ಅಲ್ವಾ? ಆದರೆ ಪ್ರೀತಿ ಅನ್ನೋದು ಅವ್ರ ಸ್ಥಾನಮಾನ ನೋಡಿ ಬರೋದಲ್ಲ, ಅವ್ರ ಹೃದಯನ ನೋಡಿ ಬರುತ್ತೆ ಅಯ್ಯ. ನನಗೆ ಯುವರಾಜ್ ನೋಡಿದ್ರೆ ಖುಷಿ ಆಗತ್ತೆ, ಅವನ ಮೇಲೆ ಪ್ರೀತಿ ಹುಟ್ಟತ್ತೆ ಅಯ್ಯ. ನನಗೆ ಯುವರಾಜ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಯ್ಯ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹಾಯ್ ಸಿರಿ. ಚಂದು ಪಪ್ಪಾ ಅಮ್ಮ ಒಳ್ಳೆವಾ? ಯುವರಾಜ್ ಹತ್ರ ನಿನ್ ಮನ್ಸಿನ ಭಾವನೆಗಳನ್ನ ಹೇಳ್ಕೊ. ಅನಿರುದ್ಧ ಹುಷಾರಾಗ್ತಿದ್ದಾನೆ ಅನ್ನೋದು ಗುರುಗೆ ಅರ್ಥ ಆಗ್ಬಿಡ್ಬಾರ್ದು. ಅವನ್ನ ಹೇಗೆ ಹೆದರಿಸ್ಬೇಕು ಅಂದ್ರೆ ತನ್ನ ರಕ್ಷಣೆ ಮಾಡ್ಕೊಳ್ಳೋ ಯೋಚನೆಯಲ್ಲಿ ಸಂಪೂರ್ಣವಾಗಿ ಅನಿರುದ್ಧನೇ ಮರ್ತೋಗ್ಬೇಕು, ಹಂಗೆ ಹೆದರಿಸ್ಬೇಕು ಅವನ್ನ. ಅನಿರುದ್ಧ ಹುಷಾರಾಗ್ತಿದ್ದಾರೆ ಅಂತ ಗುರು ಅವರು ಭಾರ್ಗವ್ಯಮಂಗೇನಾದ್ರೂ ಹೇಳಿರ್ಬೋದಾ? ಹೇಳಿದ್ರು ಕೂಡ ಅದರಿಂದ ಏನು ಸಮಸ್ಯೆ ಆಗಲ್ಲ ಚಿನ್ನ, ಯಾಕಂದ್ರೆ ಭಾರ್ಗವಿ ದೇವಿ ಬೆಂಗಳೂರಿಂದ ಇಲ್ಲಿಗೆ ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ. ಅವಳು ಇಲ್ಲಿಗೆ ಬರೋ ಅಷ್ಟರಲ್ಲಿ ಅವಳ ಬಣ್ಣ ಬಯಲಾಗಿರುತ್ತೆ. ಗುರುಗಳು ಹೋರಾಟಕ್ಕೆ ಮುನ್ನುಡಿ ಬರೆದವ್ರು ಬಣ್ಣ ಬಯಲಾಗುತ್ತೆ ಅಂತ ಹೇಳಿದ್ರು, ಅದೇ ಥರ ನನ್ನ ಸತ್ಯ ಭಾರ್ಗವ ಎಮ್ಮಂಗೆ ಗೊತ್ತಾಯ್ತು. ಮುಂದೆ ಇನ್ನೇನು ಆಗುತ್ತೆ ಅಂತ ಹೇಳಿದ್ರು, ಅದೇನು ಅಂತ ನಿಮಗೆ ನೆನಪಿದೆಯಾ? ಅಕ್ಕ ಅಕ್ಕ